ಜ್ಞಾನ ತುಂಬಲಿ ಅಂತೇಳಿ ಅಂಧಕಾರವು ಹೋಗಿ ಜ್ಞಾನ ದೇವತೆಯು ಬೆಳಗಲಿ ಅಂತ ಹೇಳಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ನನಗೆ ಮೊದಲನೇ ಆದ್ಯತೆ ನನ್ನ ಕ್ಷೇತ್ರ, ಮುಳುಬಾಗಿಲು ಕ್ಷೇತ್ರ, ನಮ್ಮ ಜನ ಚೆನ್ನಾಗಿರ್ಬೋದು. ಕೂಲಿದ ಆಮೇಲೆ ನನಗೆ ಬಯಸಿದ್ದ ನನಗೆ ಜಿಲ್ಲಾ ಉಸ್ತುವಾರಿ ಕೊಡೋದು ಕೊಟ್ಟಿದ್ದಾರೆ. ಯಾಕಂದರೆ ನಾನು ಒಬ್ಬ ಮಂತ್ರಿಯಾಗಿ ಒಬ್ಬ ಏಕೈಕ ಮಂತ್ರಿ ಇಲ್ಲಿ ನಾನಿರೋದು, ನಾನು ಬಿ ಜೆ ಪಿ ಸಪೋರ್ಟ್ ಮಾಡೋದ್ರಿಂದ ನನಗೆ ಮಂತ್ರಿಯಾಗಿ ಮಾಡಿದ್ದಾರೆ. ನಾನು ನ್ಯಾಯ ಒದಗಿಸ್ಬೇಕು ಎಲ್ರಿಗೂ, ನಮ್ಮ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ. ಆದರೆ ಮೊದಲನೇ ಆದ್ಯತೆ ನಮ್ಮವ್ರಿಗೆ, ಯಾಕಂದರೆ ಓಟ್ ಕೊಟ್ಟು ಗೆಲ್ಲಿಸಿ ನನಗೆ ಎಲ್ಲ ಜನನ ನಾನು ಇಲ್ಲಿ ಈ ಮಟ್ಟಿಗೆ ತಂದಿಟ್ಟಿದ್ದೀರ, ನಿಮಗೆಲ್ಲ ಅಭಿನಂದನೆ. ಈಗ ನಿಮ್ಮಲ್ಲಿ ನಾವು ಕುಂದುಕೊರತೆಯಲ್ಲಿ ಸಭೆಕದಿರೋದು 5 ಪಂಚಾಯತಿ, ನಾವು ಅಲ್ಲಿ 7 ಪಂಚಾಯತಿ ಕವರ್ ಮಾಡಿದ್ವಿ. ಮೊದಲನೇ ಒಂದು ಕುಂದುಕೊರತೆ ಸಭೆಯಲ್ಲಿ 7 ಪಂಚಾಯತಿ ಬರುತ್ತೆ. ಅಲ್ಲಿ ಯಾವುದು ಕ್ಷೇತ್ರ ಒಬ್ಬಳಿಗೆ, ಅವಳಿ ಒಬ್ಬಳಿಗೆ 5 ಪಂಚಾಯತಿ. ಅವಳಿ ನಿಮಗೆಲ್ಲ ಗೊತ್ತಿದೆ, ಊರುಗುಂಟೆ ಬಿಟ್ಟೂರು ಬಳ್ಳ ಅಂಗೊಂಡಲ್ಲಿ ದೇವರಾಯ ಸಮುದ್ರ. ಮುಖ್ಯವಾಗಿ ನಾನು ಹೇಳಿದ್ದಲ್ಲ ರಸ್ತೆಗಳಿಗೆ ಜಾಸ್ತಿ ಡಿಮ್ಯಾಂಡ್, ರಸ್ತೆ ಮಾಡಿಕೊಡಿ ಅಂತ. ಅದ್ರ ಜೊತೆಯಲ್ಲಿ ಆರ್ವೋ ಪ್ಲಾಂಟ್ಸ್ಗೆ ನಾನೀಗ ದುಡ್ಡು ಬಿಡುಗಡೆ ಮಾಡಿಸ್ತಾ ಇದ್ದೀನಿ. ಕುಡಿಯೋ ನೀರಿಗೆ ಆರ್ವೋ ಪ್ಲಾಂಟ್ ಕೆಲವು ಕಡೆ ಇಲ್ಲ, ಮೊದಲು ಶಾಂಕ್ಷನ್ ಆಗಿ ಅವರು ಇನ್ನೂ ಫಿಕ್ಸ್ ಮಾಡಿಲ್ಲ, ಅದೊಂದು ಮಾಡಿಸ್ತೀನಿ. ಈಗ ನನ್ನ ಅವನಿಯನ್ನು ಮುಖ್ಯವಾಗಿ ಮಾದರಿ ಗ್ರಾಮ ಮಾಡಬೇಕಂತ ನನ್ನ ಆಸೆ. ಮಾದರಿ ಗ್ರಾಮ ಮಾಡೋದಕ್ಕೆ ಏನು ಬೇಕು ಅಂತ ನಮ್ಮ ಕೃಷ್ಣಪ್ಪ ಅವರು, ರವಿಶಂಕರ್ ಅವರು ಒಂದು ಪಟ್ಟಿ ಮಾಡಿಕೊಡಿ. ಅದೆಷ್ಟೇ ಖರ್ಚಾಗಲಿ ಬಿಡುಗಡೆ ಮಾಡೋಣ, ಬರೀ ಈ ಕ್ಷೇತ್ರಕ್ಕೆ ಮಾಡೋಣ. ಯಾಕೆಂದರೆ ಇದು ಒಂದು ಪುಣ್ಯಕ್ಷೇತ್ರ. ನಾವು ಟೂರಿಸ್ಟ್ ಸರ್ಕ್ಯೂಟ್ ಅಂತ ಮಾಡ್ತೀವಿ ಈ ಎಲ್ಲಿ ಮುಳುಬಾಗಲ್ನ. ನಾನು ಸಿ ಟಿ ರವಿ ಅಂತ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ಆಲ್ರೆಡಿ ಸಾರಿ ಟೂರಿಸಂ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ಸ್ವಾಮಿ ನಮ್ಮಲ್ಲಿ ಪುಡುಮಲೆ ದೇವಸ್ಥಾನ ಇದೆ, ಗರುಡಾರ್ ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ ಇದೆ, ಲಕ್ಷ್ಮಣ ತೀರ್ಥ ಇದೆ, ಅವಣಿ ದೇವಸ್ಥಾನ ಇದೆ, ಇನ್ನೂ ಅನೇಕ ಈ ಥರ ದೊಡ್ಡ ದೊಡ್ಡ ದೇವಸ್ಥಾನ ಇದೆ. ತಿಪ್ಟಿಗೊಬ್ಬರೆಲ್ಲ ಬಂದು ಬರ್ತಾರೆ. ನಾವಿಲ್ಲೇ ಒಂದಷ್ಟು ಟ್ಯಾಕ್ಸಿ ಗೀಕ್ಸಿ ಎಲ್ಲ ಇಟ್ಕೊಂಡು ಡ್ರೈವರ್ಗೆ ಕೆಲಸ ಕೊಟ್ಟು ಗೈಡನ್ನು ಇಟ್ಟು ಹೋಗಿ ಹೇಳಬೇಕು. ಈಗ ನಾವು ಬೇರೆ ಕಡೆ ಹೋದ್ರೆ ಗೈಡ್ಗಳಿರಲ್ಲ, ಇದು ಯಾವಾಗ ಉತ್ಪತ್ತಿ ಆಯಿತು, ಯಾವಾಗ ಯಾವ ಕಾಲದಲ್ಲಿ ಆಯಿತು, ಮೌರ್ಯರ ಕಾಲದಲ್ಲಿ ಚೋಳರ ಕಾಲದಲ್ಲಿ ಅಂತೀವಲ್ಲ ಆ ಥರ ಇದೆಲ್ಲ ಮಾಡಬೇಕು. ಆಮೇಲೆ ಎಲ್ಲ ದೇವಸ್ಥಾನಗಳು ಭಾಳ ದುರಸ್ತಿ ಕೆಲಸ ಆಗಬೇಕು. ಮುಖ್ಯವಾಗಿ ನಾನು ಇದನ್ನು ಪ್ರಸ್ತಾಪ ಮಾಡ್ತೀನಿ. ಈಗ ಅವನು ಇದ್ರ ದೇವಸ್ಥಾನ ನೋಡಿದೆ, ಹೊರಗಡೆ ನೋಡಿದ್ರೆ ಅದು ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ, ಸುಣ್ಣ ಬಣ್ಣ ಬಳಿಲ್ಲ, ಕೆಲವೆಲ್ಲ ಕಿತ್ತೋಗಿದೆ, ಎಲ್ಲ ಮಾಡಿರೋ ವಿಗ್ರಹಗಳೆಲ್ಲ ಹಾಳಾಗೋಗಿದೆ. ಅದೆಲ್ಲ ಸರಿ ಮಾಡಿ ಒಂದು ಎಸ್ಟಿಮೇಟ್ ಮಾಡಿ ಅದೆಷ್ಟೇ ಆಗಲಿ ಅದಕ್ಕೆ ನಮ್ಮ ಅಧ್ಯಕ್ಷ ತಾಲೂಕು ಪಂಚಾಯತ್ ಅಧ್ಯಕ್ಷ ಹೇಳಿದ್ರು ಸರ್ 50 ಲಕ್ಷ ಕೊಡೋಣ ಅಂತ, ಇಲ್ಲ 1 ಕೋಟಿ ಕೊಡ್ತೀನಿ ಆ ದೇವಸ್ಥಾನಕ್ಕೆ, ಚೆನ್ನಾಗಾಗಬೇಕು. ಆಮೇಲೆ ನಮ್ಮ ರವಿಶಂಕರ್ ಹೇಳಿದ್ರು ಸರ್ ಇಲ್ಲಿಂದು ಸಿಮೆಂಟ್ ಹಾಕ್ಸ್ಬೇಕು ದೇವಸ್ಥಾನ ಮುಂದೆ ಅಂತ. ಈಗ ಅಲ್ಲಿ ನಾವು ಒಂದು ಕಾರ್ಯಕ್ರಮ ಅಂಬೇಡ್ಕರ್ ಅದನ್ನು ನೋಡಿದ್ರಲ್ಲ, ಆ ಫುಲ್ ಸಿಮೆಂಟ್ ಹಾಕ್ಸ್ಕೊಟ್ಬಿಡ್ತೀನಿ ಆದಷ್ಟು ಬೇಗ. ಅಲ್ಲಿ ಬಂದಾಗ ವೆಹಿಕಲ್ಸ್ ಎಲ್ಲ ಸಿಮೆಂಟ್ ರೋಡ್ ಮೇಲೆ ನಿಂತ್ಕೋಬೇಕು. ಯಾಕಂದ್ರೆ ಜಾತ್ರೆ ಟೈಮಲ್ಲಿ ನೋಡ್ತೀರ ಈ ಬಾಳೆಹಣ್ಣದಲ್ಲಿ ಹೆಸರಾಗ ಅಲ್ಲಿ ಎಲ್ಲ ಎಲ್ಲ ಜಾರಿ ಬಿದ್ದೋಗ್ಬಿಡ್ತಾರೆ, ಹೆಣ್ಮಕ್ಳು ಚಿಕ್ಕ ಮಕ್ಕಳು ದೊಡ್ಡವರು ನಾವು ಬಿಟ್ಬಿಡ್ತೀವಿ ಆ ಥರ ಇದೆ. ಎಲ್ಲ ಫುಲ್ ಸಿಮೆಂಟ್ ರೋಡ್ ಮಾಡಿಸ್ತೀನಿ ಮುಂದೆ ಮುಂಭಾಗ. ನಮ್ಮ ಇವರು ರವಿ ಅವರು ಟಿ ಪಿ ಎಸ್ ಮೆಂಬರ್ ಹೇಳಿದ್ದಾರೆ. ಇನ್ನು ಅನೇಕ ಒಂದು ಕುಂದುಕೊರತೆಗಳನ್ನ ನಮ್ಮ ಕೃಷ್ಣಪ್ಪನವರು ನನಗೆ ಹೇಳಿದ್ದಾರೆ, ಅದೆಲ್ಲ ಈಗ ನೀವೆಲ್ಲ ತಂದಿರ್ತೀರ. ನೀವು ಬಿಟ್ಟೋಗಿರೋದು ನಾವೇ ಪಟ್ಟಿ ಮಾಡಿ ನಾವು ಮಾಡ್ತೀವಿ. ಮುಖ್ಯವಾಗಿ ಈಗ ನಾವು ಮುಖ್ಯವಾಗಿ ಎಲೆಕ್ಷನ್ ಟೈಮಲ್ಲಿ ಇಷ್ಟೆಲ್ಲ ಓಡಾಡಿ ನಾವು ನಮ್ಮ ಮಂಜಣ್ಣವರು ನಾವು ಇವತ್ತು ನಾವು ನೆನೆಸ್ಕೋಬೇಕು. ಅವರು ನನಗೆ ಮಾರ್ಗದರ್ಶಿಗಳು, ನನಗೆ ಭಾಳ ಒಂದು ಸಪೋರ್ಟ್ ಕೊಟ್ಟು ನನ್ನ ಮೇಲೆ ಏನು ವಿಶ್ವಾಸ ಕೊಟ್ಟರು. ಈಗ ಅದರಿಂದ ನೋಡಿ ನಾನು ಇದ್ದೀನಿ. ಅವ್ರನ್ನ ಯಾವುದು ಹಗಲು ರಾತ್ರಿ ನಾನು ಮರೆಯೋದಿಲ್ಲ, ಅವ್ರು ನೆನೆಸ್ಕೊಂತೀನಿ. ಅವರಿಂದ ಅವರ ಒಂದು ಸಪೋರ್ಟಿಂದ ನಾನು ಈ ಸ್ಥಾನಕ್ಕೆ ಬಂದಿರೋದು ನಿಮಗೆಲ್ಲ ಗೊತ್ತೇ ಇದೆ. ಈಗ ನೆಕ್ಸ್ಟ್ ಏನಾದ್ರು ಕಾರ್ಯಕ್ರಮಗಳಿದ್ದಾಗ ನಾವು ಮೊನ್ನೆ ಜಾತ್ರೆಗೆ ಬಂದಿರೋಲ್ಲ, ಬಂದು ನಮ್ಮ ರವಿಯವರು ಮನೆಯಲ್ಲೇ ಊಟ ಮಾಡ್ಕೊಂಡು ನಾವು ಮಂಜಣ್ಣ. ನೆಕ್ಸ್ಟ್ ಜಾತ್ರೆಗೆ ಇನ್ನೂ ಚೆನ್ನಾಗಿ ಮಾಡೋಣ, ಗ್ರ್ಯಾಂಡ್ ಆಗಿ ಮಾಡೋಣ. ಮಂಜಣ್ಣವ್ರನ್ನ ಜೊತೆಲೆ ಬರ್ತೀವಿ, ಇನ್ನು ಹತ್ತಿರ ಬಂತು. ಸೊ ಏನೇನು ಜನಕ್ಕೆ ಬೇಕು, ಒಂದು ಸ್ಟಾಲ್ ಹಾಕೋದಿಲ್ಲ ಏನಿರಲಿ ಅದೆಲ್ಲ ಹೇಳಿದ್ರೆ ಗೌರ್ಮೆಂಟ್ ಲ್ಯಾಂಡ್ ಇದ್ರೆ ಬೇಕಾದ್ರೆ ಇನ್ನೊಂದು ಅನುಕೂಲ ಮಾಡ್ಕೊಂಡು ಅಂತ ಹೇಳ್ತಾ ಮಂಜಣ್ಣವ್ರಿಗೆ ಒಳ್ಳೇದಾಗಲಿ, ದೇವರು ಅವ್ರಿಗೂ ಸದ್ಬುದ್ಧಿ ಕೊಟ್ಟು ಅವ್ರಿಗೊಂದು ಸ್ಥಾನಮಾನ ಸರ್ಕಾರದಲ್ಲಿ ಸಿಗಲಿ ಅಂತ ನಾನು ಏನಾದರೂ ಒಂದು ಸ್ಥಾನಮಾನ ಕೊಡ್ಸೋಕ್ಕೆ ಪ್ರಯತ್ನ ಮಾಡೋಣ ಹೇಳಿದ್ದೀವಿ. ಅವ್ರು ಕೊಡಬೇಕು, ಯಾಕಂದ್ರೆ ಅವರು ಸ್ವಂತಕ್ಕೇನು ಮಾಡ್ಕೊಳ್ಳಲ್ಲ, ಅವರು ಜನಗಳಿಗೆ, ಅವರು ಜನರಿಗೋಸ್ಕರ. ಆದ್ದರಿಂದ ಅಂಥವ್ರು ಮಂಜಣ್ಣ ಅಂತ ಲೀಡರ್ ನಮಗೆ ಬೇಕು, ಅವ್ರ ಜೊತೆಲಿ ನಾವು ಇರಬೇಕು. ಜನಗಳಿಗೆ ಏನು ಬೇಕೋ ಅವ್ರ ಕೆಲಸ ಕಾರ್ಯಗಳನ್ನ ಮಾಡೋಕ್ಕೆ ಸದಾ ಸಿದ್ಧ ಅಂತ ಹೇಳ್ತಾ ಬಂದೊಳ್ಳೆ ನಾನು ಇವತ್ತು ಮಾತು ಮುಗಿಸ್ತೀನಿ. ಎಲ್ಲ ಕ್ಯೂನಲ್ಲಿ ಒಬ್ಬೊಬ್ಬರೇ ಬನ್ನಿ, ಇಂಥ ಡಿಪಾರ್ಟ್ಮೆಂಟಿನಿಂದ ಲೈನಲ್ಲಿ ನಿಂತ್ಕೊಂಡ್ಬಿಡಿ, ಇಂಥ ಡಿಪಾರ್ಟ್ಮೆಂಟಿಂದ ಒಟ್ಟಿಗೆ ಬರಿ ಬಂದು ನಮ್ಮ ಅಧಿಕಾರಿಗಳಿಗೆ ನಾನು ಹೇಳ್ತು ಮಾತಾಡಿಸ್ತಾ ಇರ್ತೀನಿ. ಥ್ಯಾಂಕ್ ಯು. ಒಂದನೇ ನಮ್ಮ ನೋಡಕ್ಕೆ ಬಂದಿದ್ದಾರಲ್ಲ, ಊಟ ಮಾಡಬೇಕು ಅವ್ರು, ಆಮೇಲೆ ಬೇರೆ ಇಲ್ಲ ಬಸ್ ಕೆಎಸ್ಆರ್ಸಿ ಬನ್ನಿ. ಅವನಿ ಮಾರ್ಗವಾಗಿ ಬಸ್ಸು ಇದೆಯಲ್ಲ ತಾಂತ್ರಿಕ, ಅವನಿಗೆ ಬಸ್ ಇಲ್ವಾ? ಯಾಕೆ ಹೆಂಗ್ ಮತ್ತೆ ಹೆಂಗ್ ಬರುತ್ತೆ, ಟೋಲಿಂದ ಬರ್ತದಾ? ಏ ಒಂದ್ ನಿಮಿಷ ನಿಮಿಷ, ಈಗ ಅವನಿಗೆ ಬಸ್ಸು ಬರ್ಬೇಕಾದ್ರೆ ಕೋಲಾರ ಕಡೆಯಿಂದ ಹೆಂಗ್ ಬರ್ತದೆ, ಆ ಊರು ಹೋಗಿ ಬರ್ತದಾ?
ಇಲ್ಲಿ ಇಲ್ಲಿ ಯಾಕೆ ಬರ್ಬೋದು? ಇಷ್ಟೆಲ್ಲ ಸುತ್ತಕೊಂಡು ಯಾಕೆ ಬರ್ಬೇಕು? ಎಲ್ಲಿಂದ? ಈಗ ಒಂದು ಕೆಲಸ ಮಾಡಿ, ರೂಟ್ ಬದಲಾವಣೆ ಮಾಡಿ, ಒಂದು ಆ ಬಸ್ ಇದ್ಕೊಂಡು ಬಿಡಿ, ಇನ್ನೊಂದು ಬಸ್ ಇನ್ನು ಹಿಡಿದು ಮಾಡಿ, ಈ ಕಡೆ ಒಂದು ಬಸ್ ಹಾಕ್ಬೇಕದು. ಈಗ ಸೀದ ಕೋಲಾರ ಕಡೆಯಿಂದ ಬಸ್ ಯಾವ್ದೋ ಬಂದ್ರೆ ಅವಳಿಗೆ ಬಂದ್ಬಿಡು, ಇಲ್ಲಿಂದ ಎಲ್ಲೆಲ್ಲಿ ಬೇಕಂತ ಆ ಕಡೆ ಬರ್ತಾ ಇದೆ ಅಂದ್ರೆ ಮುಳ್ಬಾಗಿಂದ ಬರೋದು ಅವನಿಗೆ ಬರ್ಲಿಲ್ಲ. ಹಾ ಓಕೆ, ಕೃಷ್ಣಪ್ಪ ಹೇಳ್ತಾರೆ ಮುಳ್ಬಾಗಿಂದ ಬರೋದು ಅವನ ಮೇಲೆ ಬರ್ಬೇಕು, ಈ ಕಡೆಯಿಂದ ಬರವಾ? ಆಯ್ತು, ಮುಳ್ಬಾಗಿಂದ ಬರೋದು ಈ ರೂಟಲ್ಲಿ ಬರ್ಲಿ, ಆ ರೂಟಲ್ಲಿ ಒಂದು ಬರ್ಲಿ, ಆಮೇಲೆ ಡಿವೈಡ್ ಮಾಡಿ ಬೇರೆ ಕಡೆ. ಬೆಳಗ್ಗೆ ಸಾಯಂಕಾಲ ಸ್ಕೂಲ್ ಟೈಮಲ್ಲಿ ನಿಮ್ಗೆ ಮುಳ್ಬಾಗಿಂದ ಅವನೇ ಕಾಂಗ್ರೆಸ್ ಸರ್ಕಲ್ಸ್ ಬರ್ಬೇಕು, ಅದು ಆಯ್ತು. ಇನ್ನೊಂದು ಬಸ್ ಆ ಕಡೆಯಿಂದ ಬರ್ತಾ ಇದೆ, ಅನುಕೂಲ ಇಲ್ಲ, ಎರಡು ಬಸ್ ಬರ್ಲಿ ಬಿಡಿ. ಕೆಟಿಆರ್ಸಿ ನಿಮ್ಮ ಕೆಎಸ್ಆರ್ಟಿಸಿ ಮಾಡಿ ಗಡಿನಾಡು ಇದು ಬಾರ್ಡರ್ನಲ್ಲಿ ಇದ್ದೀವಿ ನಾವು, ಏನೋ ಎಲ್ಲೆಲ್ಲೂ ಬಸ್ ಕಳಿಸೋದಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಒಂದಷ್ಟು ಬೇಜವಾಬ್ದಾರಿತನದಿಂದ ಮಾಡಿಲ್ಲ. ಮೊದಲನೇದಾಗಿ ಮಾನ್ಯ ಸಚಿವರಿಗೆ ನನ್ನ ಮುಖೇನ ಈ ಒಂದು ನನ್ನ ಗ್ರಾಮದ ಒಂದು ಸಮಸ್ಯೆಯ ಬಗ್ಗೆ ಕೊಡ್ತಾ ಇದ್ದೀನಿ, ದಯವಿಟ್ಟು ಸ್ವೀಕರಿಸಬೇಕು ಮತ್ತೆ ಇದಕ್ಕೆ ಸ್ಪಂದನೆ ಮಾಡಿ ಜನಸಾಮಾನ್ಯರಿಗೆ ಮನ ಗೆಲ್ಲಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ ಸರ್. ದಯವಿಟ್ಟು ತಗೊಳ್ಳಿ ಸರ್, ಕೆಬಿ ಸಮಸ್ಯೆ ಬೋರ್ಡ್ ಹಾಕ್ಸ್ತಾ ಇದೀವಿ, ಸ್ಮಶಾನ ಇಲ್ಲ ಅಂದ್ರೆ ಸ್ಮಶಾನನೇ ಮಾಡಿಸ್ತಾ ಇದೀವಿ. ಕೇಳಿದ್ರಿ ನೀವು, ಸ್ಮಶಾನ ಇಲ್ಲ ಊರ್ಗೆ ಅಂದ್ರೆ ಸ್ಮಶಾನ ಮಾಡೋಣ? ಅಲ್ಲ ಹಾಕಿದ್ವಿ, ಇದಕ್ ಮಾಡ್ಬೇಕಲ್ಲ. ಯಾವ್ದು ಯಾವ್ದು ಈಗ ಎಲ್ಲಿ 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 ಉಂಟಾ ಇದ್ರ ಸತಗಿರನ್ನ ಸರಿಯಾದ ಹಾಕ್ಬಿಟ್ರಿ. ಇದು ಇಲ್ಲ ಮಾಡ್ಬೇಕಿದು, ಪ್ರತಿಯೊಂದು ಊರ್ಗೂ ಸ್ಮಶಾನ ಇರಲೇಬೇಕು. ಪಾಸಿದ್ರೆ ಸರ್ವೆ ಮಾಡಿಸಿ ಎಲ್ಲ ಖಾಲಿ ಬ್ಯಾಂಕ್ಗಳು ಸ್ಮಶಾನಕ್ಕೆ ಅನುಕೂಲ ಆಗುವಂತದ್ದು ಲಿಸ್ಟ್ ಮಾಡಿ ಕೊಡ್ಬೇಕು ನಮ್ಗೆ. ಸ್ಮಶಾನಕ್ಕೆ ನಿಮ್ಗೆ 2 ಎಕರೆ 3 ಎಕರೆ ಕೊಟ್ಬಿಡ್ತೀವಿ, ಎಲ್ಲ ಮಾಡ್ರಿ. ಇವ ಇಲ್ಲೇ ಇದ್ರಲ್ಲ, ಪ್ರತಿಯೊಂದು ಊರ್ಗೂ ಸ್ಮಶಾನ ಇರ್ಬೇಕು ಹೊಸದಾಗಿ. ಆಮೇಲೆ ಅದಕ್ಕೆ ಕಾಂಪೌಂಡ್ ಇರಬೇಕು, ಅರ್ಥ ಆಯ್ತಾ? ಪಿ ಡಿ ಓಗಳು ಎಲ್ಲ ಯಾರು 5 ಪಂಚಾಯತಿ ಪಿ ಡಿ ಓಗಳು ಆರ್ ಟಿ ಸಿ ಕೊಟ್ಟು ಇದು ಇಂಪಾರ್ಟೆಂಟ್ ಹಾಕೊಳ್ಳಿ, ಅದು ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು. ನೀವು ರೇಪ ಮನ್ನಾಡ ಫೋನ್ ಮಾಡಿ, ಈ ಒಂದು ಮಿಡ್ಸೈ ಓ ಐತನಿಗೆ ಖಾತೆಯಿಂದ ಮಾಡಿ ಕೊಟ್ಬಿಡ್ತಾ ಇರ್ಬೋದು. ಅವ್ರ ಅಂತ ಮತ್ತು ಚಿತ್ರಕ್ಕೆ ಹೊಡೆದಾಡ್ಕೊಂಡು ಸಾಯ್ತಾ ಇರ್ತಾರೆ, ಅದು ಹಾಕ್ಬಾರ್ದು. ಬಂದವ್ರು ಮಾಡ್ಕೊಡ್ತಾ ಇರಿ, ಅಂತ ಮಂದ್ರೆ ಯಾರು ಜಮೀನು ಕಿತ್ತಾಡಬಾರ್ದು. ನಿಮ್ ಭಾಗಾಂಶ ಆಗ್ಬೇಕಂದ್ರೆ ಬನ್ನಿ, ನಾ ಖಾತೆ ಮಾಡ್ಕೊಡ್ತೀನಿ ಅಂತ ಬೇರೆ ಬನ್ನಿ. ಸಾಸರ ಹತ್ರ ಲಾಂಗ್ಲೇನ್ ಹತ್ರ ಬನ್ನಿ, ಎಲ್ಲ ಅಂತ ಮಂದಿಗೆ ಇರ್ಬೇಕು. ಹುಟ್ಟುವ ಅಣ್ಣ ತಮ್ಮಂದ್ರೆ ನಮ್ಮ ದಯದೇಳು ಹೊಡೆದಾಡ್ಕೊಳ್ಳೋದು ಸತ್ತದ್ಮೇಲೆ ಏನಿರುತ್ತೆ, ಯಾರಿಂದನೂ ಬರಲಾರ್ದು ಜಮೀನು. ಅಂತ ಮಾಡ್ಕೊಡಿ, ಆರಾಮಾಗಿ ಸಂತೋಷವಾಗಿ ಇರ್ಬೇಕಲ್ಲ. ಬಾದಾಮಿ ಸಾಹೇಬಿಗೆ ಖಾತೆಗಳೆಲ್ಲ ಮಾಡ್ಕೊಂಡ್ರಿ ಸರ್. ಏನು ಬಂದು ಏನು ಮಾಡ್ಬೇಕು, ಏನು ಮಾಡ್ಬೇಕು? ಲೋನ್ ಓಕೆ, ಶುಗರ ಟ್ರೀಟ್ಮೆಂಟ್ ತಗೋ ಕರೆಕ್ಟಾಗಿ.
ಸಮಯಕ್ಕೆ ನಂಜಮ್ಮ ನಾನು ಪುತ್ತೂರು ಗ್ರಾಮದಲ್ಲಿ ವಾಸವಾಗಿ ಸುಮಾರು ಏನಿದೆ ರೇಷನ್ ಕಾರ್ಡ್. ಏ ಇಲ್ಲಪ್ಪ ಫುಡ್ ಇನ್ಸ್ಪೆಕ್ಟರ್ ಯಾರು ರಾಜಣ್ಣ ಅವರ ಇದ್ದಾರಾ ಎಲ್ಲಿದ್ದಾರೆ ಏನು ಕಂಪ್ಲೇಂಟ್ ಬಂದಿದೆ ನಿಮ್ದು ಒಂದೇ ಒಂದು ಬರ್ತಾ ಇದೆ ಡೈಲಿ ಆಫೀಸ್ಗೆ ಬರ್ತಾರೆ ನಿಮ್ಮೆಲ್ಲ ಇಲ್ಲಿ ಯಾರೋ ಬಂದು ಏನು ಹೇಳ್ಕೊಟ್ಬಿಟ್ಟಿದ್ದಾರೆ ಹೋಗ್ಬಿಡಿ ಅಂತ ಜಲ್ದಿ ಮಾಡಿಕೊಡಿ. ಈಗ ಲಾಸ್ಟ್ ಟೈಮು ದುಸ್ಸಂದಲ್ಲಿ ಇವ್ರ ಮೇಲೆ ಜಾಸ್ತಿ ಇತ್ತು ಈಗ ಯಾರು ಬಂದಿಲ್ಲ ಅಂದ್ರೆ ಇವ್ರೇನು ಸಮಾಧಾನ ಮಾಡೋದು ಕಾಣ್ತಾವ್ರೆ ಮಾಡಿ ಆಯ್ತು ಕೊಡಿ ಆಯ್ತು ನೀವು ತಗೊಳ್ಳಿ ಏ ಮಾಡ್ಕೊಡ್ತೀವಿ ಏ ರಾಜಪ್ಪ ಫುಡ್ ಇಂಪಾರ್ಟೆಂಟು ಸರಿಯಾಗಿ ಮಾಡ್ಕೊಡಿ ಹೇಳಿ ಯಾರು ಓಡಾಡಿಸ್ಕೊಡಿ ಓಡಾಡಿಸೋದು ಸತಾಯಿಸೋದಂಗೆಲ್ಲ ಮಾಡಬಾರ ಮಾಡಂಗಿಲ್ಲ ಕೊಡಿ ಬಿಡಿ ಬಿಡಿ ನೀವು ಖಾತೆ ಬಂತ ಅನ್ಕಾನೆ ನಾ ಮಾಡ್ಕೊಡಿ ಎಸ್ ಇರ್ಲಿ ಇದ್ದಾರೆ ಇಲ್ಲ ಎಸ್ ಇರ್ಲಿ ಅಂದರೆ ತಾಸರ್ ಕೊಡ್ತಾರೆ ಮಾಡಿಸ್ತಾರೆ ತೊಂದರೆ ಎಸ್ ಇವ್ರು ಕೊಡಿದ್ದೀರಾ ಆಯ್ತು ಸುರಕ್ಷಾ ಪಿಂಚಣಿ ಕೊಡ್ತೀವಿ ಆರೋಗ್ಯ ಏನಾಗಿದೆ ಆರೋಗ್ಯ ಟ್ರೀಟ್ಮೆಂಟ್ ತಗೊಳ್ಳಿ ಹಾ ನೀವು ಕೊಡ್ತಾರೆ ಪಿಂಚಣ್ ಎಷ್ಟು ಬರ್ತದೆ ಪಿಂಚಣ್ಣು ನಾನ್ನೂರು ಎಷ್ಟು ಬರ್ತಾ ಇಲ್ಲ ಏ ವರ್ಷದಿಂದ ಇಲ್ಲ ಅಂತ ನೋಡ್ರಪ್ಪ ಹಳೆದೆಲ್ಲ ಕೊಡಿಸ್ಬೇಕು ಏನ ಬರೀರಿ ನಮ್ಗೆ ಹೇಳಿ ಯಾರು ಬಂದರು ಸಮಯ ಹೇಳಿದ್ರಿ ಎ ಸಿ ಇಲ್ಲೇ ಇದ್ದಾರೆ ಎ ಸಿ ಎ ಸಿ ಮಾಡಿ ಬಂದು ತುಂಬ ಯಾವ ಫ್ರೀಯಾಗಿ ಇಲ್ಲಿ ಬಂದು ನೋವು ಏನಂತ ಬರೀ ನಮ್ಮ ಸಂಸ್ಥೆ ಎ ಸಿ ಜೊತೆಯಲ್ಲಿ ನೀವು ತಾಲೂಕು ಪಂಚಾಯತಿ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ಜೊತೆಯಲ್ಲಿ ಇಟ್ಕೊಂಡು ಆಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಜೊತೆಯಲ್ಲಿ ಸ್ವಲ್ಪ ಒಟ್ಟಿಗೆ ಮಾಡಿ ಬಗೆತಿ ಇಲ್ಲಿ ಅವ್ರು ಏನಂತಾರ ಸ್ವಲ್ಪ ನೋಟ್ ಮಾಡ್ಕೊಡಿ ಅವ್ರ ಬರಿಕೈಗೆ ಬಂದವ್ರೆ ಯಾಕೆ ನೀವು ಅರ್ಜಿ ಯಾಕೆ ಬರ್ಕೊಂಬಂದಿಲ್ಲ ನೀವು ಅದಿರ್ಲಿ ಈಗ ಮಾತಾಡ್ತೀಯಲ್ಲ ಅರ್ಜಿ ಯಾಕೆ ಬರ್ಕೊಂಬಂದಿಲ್ಲ ಯಾವಾಗ ಯಾವಾಗ ಮತ್ತೆ ಎರಡನೇ ಸಾರಿ ಬಂದಿದ್ದಾ ಎರಡನೇ ಸಾರಿ ಎರಡನೇ ಸಾರಿ ಅವಕಾಶ ಹೆಂಗ್ ಬಂದೆ ನೀನು ಆಯ್ತು ಮಾಡ್ಕೊಡಮ್ಮ ಏ ಯಾರು ಸೆಕೆಂಡ್ ಟೈಮ್ ಬರ್ಕೊಡ್ದು ಎಲ್ಲ ಬಸ್ತಿ ಇರೋದು ಅದು ಇಂಪಾರ್ಟೆಂಟ್ ಅದು ಮಾಡಿ ಆಮೇಲೆ ವಸತಿ ಏನು ಇರುವವರೆ ವಸ್ತಿರು ಚೆಕ್ ಮಾಡಿ ಮನೆ ಇಲ್ದವ್ರ ಮನೆ ಆಮೇಲೆ ರಸ್ತೆಗಳು ಎಸ್ ಸಿ ಕಾಲೋನಿ ಭೂಮಿ ಕಾಲೋನಿ ಸುಮಾರು ಬಂದಿದ್ದಾವೆಲ್ಲ ಆಮೇಲೆ ಡ್ರಿಂಕಿಂಗ್ ವಾಟರ್ ಆರ್ ಒ ಪ್ಲಾಂಟು ಇಷ್ಟು ಮಾಡಿಕೊಡಿ ಸ್ಪೆಷಲ್ ಪ್ಲಾಂಟ್ಸ್ ಅಲ್ಲಿ ಕೊಡ್ತೀನಿ ಕುಡಿಯೋಕೆ ನೀರು ಅನುಕೂಲ ಮಾಡಬೇಕು ಇದು ಸಾಮಾನ್ಯವಾಗಿ ಇವತ್ತು ಕಂಡು ಬಂದ ಪಕ್ಷ ಅದು ಸಾಲವಾಗಬೇಕು ಅವನು ಜನ ನಮ್ಗೆ ಸಹಕರಿಸಿದ್ದಾರೆ ಮೂಕು ನುಗ್ಗಲಿಲ್ಲ ಏನೂ ಇಲ್ಲ ಅಲ್ಲ ಅದು ದುಃಖಸಂದ್ರದಲ್ಲಿ ಸ್ಟೇಜ್ ಮೇಲೆ ಹಿಂಡೆ ಬರ್ತಾ ಇದ್ರು ಬಟ್ ಇಲ್ಲಿ ಭಾಳ ಸಾವಧಾನವಾಗಿ ಭಾಳ ಶಿಸ್ತಾಗಿ ಬಂದಿದ್ದಾರೆ ನಾವು ಅವರಿಂದ ಅಭಾರಿಯಾಗಿದ್ದೀವಿ ಇವಳ ಹಿಂಗೆ ಇರಲಿ ಇನ್ನು ಮುಂದೆ ನನಗೆ ಏನು ದೇವರು ನನಗೆ ಪ್ರಾಪ್ತಿ ಮಾಡಿ ಕೊಟ್ಟಿದ್ದಾನೆ ಇದು ನನ್ನ ದುರ್ಬೋಗ ಪಡಿಸ್ಕೊಳ್ಳಲ್ಲ ನಿಮಗೋಸ್ಕರ ಮೀಸಲಿಟ್ಟು ನಾನು ಅಧಿಕಾರನ ಚಲಾಯಿಸಿ ಏನೇನು ಬೇಕು ಅನುಕೂಲ ಏನೇನು ಕುಂದುಕೊಟ್ಟಿದ್ರೆ ಎಲ್ಲಾನು ನಿವಾರಣೆ ಮಾಡೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅಂತ ನಿಮ್ಗೆ ಆಶ್ವಾಸನೆ ಕೊಟ್ಟು ನನ್ನ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ. ಸಾರ್ವಜನಿಕರ ಕುಂದುಕೊರತೆಗಳಿಗೆ ಎಲ್ಲ ಅಪ್ಲಿಕೇಶನ್ಸ್ ತಗೊಂಡು ಇದನ್ನ ಮುಂದಕ್ಕೆ ಯಾವ ಥರ ಮಾಡಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದಕ್ಕೆಲ್ಲ ಅನುಕೂಲ ಆಗೋ ಥರ ಮಾಡಿಕೊಡೋ ಥರ ಹೇಳಿದ್ದಾರೆ. ಹಾಗಾಗಿ ಇವತ್ತು ಅವನಿಗೆ ಬಂದು ಈ ಸಭೆಯನ್ನು ವಿಶೇಷವಾಗಿ ಗೌರವಿಸ್ಕೊಟ್ಟಂಥ ನಮ್ಮ ಶಾಸಕರಿಗೆ ವಂದಿಸ್ತಾ ಅವನಿ ಒಬ್ಬ ಎಲ್ಲ ಸಾರ್ವಜನಿಕರಿಗೂ ಎಲ್ಲರಿಗೂ ಹೇಳ್ತಾ ನಮಸ್ಕಾರಗಳು.